subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಸರು ಬೇಳೆ ಮತ್ತು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ತೆಂಗೊಳಲು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 1/4 ಕಪ್ಪು ಹೆಸರು ಬೇಳೆ ನೆನೆಸಿದ್ದು, ಅದಕ್ಕೆ ನೀರೆಲ್ಲ ಬಸಿದು 1/4 ಕಪ್ ನೀರು ಹಾಕ್ಕೊಳ್ಳಿ, ಮತ್ತು 1 ಪಿಂಚು ಟರ್ಮರಿಕ್ ಪೌಡರ್ ಅರಿಶಿನ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಕುಕ್ಕರ್ದು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಮೇ ಬಿ ಒಂದು 10-12 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಈಗ 1 ಕಪ್ಪು ರೈಸ್ ಆಟ ಅಂದರೆ ಅಕ್ಕಿ ಹಿಟ್ಟನ್ನ ಪ್ಯಾನ್ಗೆ ಹಾಕ್ಕೊಂಡು ವಾಮಪ್ ಮಾಡಿ, 1 ನಿಮಿಷ ವಾಮಪ್ ಮಾಡಿ ಜಸ್ಟ್ ಸ್ಟಿರ್ ಮಾಡಿದರೆ ಸಾಕಾಗುತ್ತೆ. ವಾಮಪ್ ಆಗಬೇಕಷ್ಟೆ, ಸ್ವಲ್ಪ ಬೆಚ್ಚಗೆ ಬಿಸಿ ಆಗಬೇಕು. ಈಗ ನೋಡಿ, ವಾಮಪ್ ಆಯಿತು. ಈಗ ಅದಕ್ಕೆ 1/3 ಕಪ್ಪು ಹುರಿಗಡಲೆ ವಾಮಪ್ ಮಾಡಿದ್ದೆ, ಅದನ್ನು ಇವಾಗ ಬ್ಲೆಂಡರ್ ಬೌಲ್ಗೆ ಹಾಕ್ಬಿಟ್ಟು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಅದನ್ನು ಒಂದು ಸೀವ್ಗೆ ಹಾಕ್ಕೊಂಡು ಜರಡಿ ಹಿಡ್ಕೊಳ್ಳಿ. ಚೆನ್ನಾಗಿ ಜರಡಿ ಹಿಡಿದ್ಬಿಟ್ಟು ನೈಸಾಗಿರೋ ಹಿಟ್ಟನ್ನ ಮಾತ್ರ ಹಾಕೋಣ, ಯಾಕಂದರೆ ನೈಸ್ ಇಲ್ಲದೆ ಇರೋದು ಹಾಕಿದರೆ ಚಕ್ಲಿ ಎಲ್ಲ ಬರ್ಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈಗ ವಾಮಪ್ ಮಾಡೋ ರೈಸ್ ಆಟನ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ 1/6 ಕಪ್ಪು ಅದರ ಅರ್ಧ ಹುರಿಗಡಲೆ ಪೌಡ್ರ್ ಸೇವ್ ಮಾಡಿದ ನೈಸಾಗಿರೋದು ಇದೆಯಲ್ಲ, ಅದನ್ನೂ ಆ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು, ಅರೌಂಡ್ 1/2 ಟೀಸ್ಪೂನ್ ಹಾಕಿದ್ದೀನಿ, ಸಾಕಾಗುತ್ತೆ. ಮತ್ತು 1/4 ಟೀಸ್ಪೂನು ಓಮಕಾಳು ಹಾಕ್ಕೊಳ್ಳಿ, ಓಮದ ಕಾಳು. 2 ಟೀಸ್ಪೂನು ಎಳ್ಳು ಹಾಕ್ಕೊಳ್ಳಿ. ಹಾಕಿ 1/4 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. 2 ಟೀಸ್ಪೂನು ಬಿಸಿ ಮಾಡಿದ ಕರಗಿಸಿದ ತುಪ್ಪನ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಅದನ್ನು ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ 2 ಟೀಸ್ಪೂನ್ ಹಾಕಿರೋದು ಕೈಗೇನಾಗೋದಿಲ್ಲ ಅಷ್ಟೊಂದು ಹಿಟ್ಟಿರಬೇಕಾದ್ರೆ. ಈಗ ನೋಡಿ, ಪರ್ಫೆಕ್ಟಾಗಿ ಮಿಕ್ಸ್ ಆಯ್ತು. ಇವಾಗ ಕೈಯಲ್ಲಿ ಹಿಡಿದ್ರೆ ಅದು ಕ್ರಂಬಲ್ ಆಗಿ ಇದಾಗಿ ಬರಬೇಕು, ಉಂಡೆ ಕಟ್ಟಕ್ಕೆ ಬರಬೇಕು. ನೋಡಿದ್ರ ಆಯ್ತು. ನೋಡಿ, ಈಗ ಅದಕ್ಕೆ ಕುಕ್ ಮಾಡಿದ್ದೀವಲ್ಲ ಬೇಳೆ, ಅದು ವಾರ್ಮ್ ಆಗಿರಬೇಕಾದ್ರೂ ಹಾಕಬೇಕು, ಆವಾಗ ಒಳ್ಳೆ ಎಫೆಕ್ಟ್ ಇರುತ್ತೆ. ಚೆನ್ನಾಗಿ ಅದರಿಂದನೇ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನೀರು ಬೇಕಾಗಲ್ಲ, ಬಟ್ ಒಂದೊಂದು ಸತಿ ಅಕ್ಕಿ ಹಿಟ್ಟಿನ ಮೇಲೆ ರೈಸ್ ಆಟ ಮೇಲೆ ಡಿಪೆಂಡ್ ಆಗೋದು, ಸ್ವಲ್ಪ ನೀರು ಹಿಡಿಯೋದು. ಈಗ ಅದಕ್ಕೆ 1 ಟೀಸ್ಪೂನಷ್ಟು ನೋಡಿ ಅಷ್ಟೇ ಸಾಕು, ಒಂದು ಟೀಸ್ಪೂನ್ ನೀರು ಹಾಕಿಬಿಟ್ಟು ಸಾಫ್ಟ್ ಡೌ ಮಾಡಿಬಿಟ್ಟು, ಚಪಾತಿ ಡೌ ಕನ್ಸಿಸ್ಟೆನ್ಸಿ ಆಗುವಷ್ಟು ಸಾಫ್ಟ್ ಮಾಡಿಬಿಟ್ಟು ಇಡೀ ಒಂದು ಬದಿಲಿ. ಈಗ ನೋಡಿ, ನಿಮಗೆ ಎಷ್ಟು ನೀವು ನಿಮ್ಮ ಮೌಲ್ಡ್ ಒಳಗೆ ಹಾಕೋತಿರೋ ಅದನ್ನು ಚೆನ್ನಾಗಿ ನೀಡ್ ಮಾಡಬೇಕು, ರಬ್ ಮಾಡಬೇಕು. ಪ್ಲೇಟ್ ಅಂತ ಇದಕ್ಕೆ ರಬ್ ಮಾಡಿದ್ರೆ ಎಲ್ಲ ಇನ್ಸೈಡ್ ಔಟ್ ರಬ್ ಆಗುತ್ತೆ. ಇವಾಗ ಚೆನ್ನಾಗಿ ನೀಡ್ ಮಾಡಿ ಕೈಯಲ್ಲಿ ಸಾಫ್ಟ್ ಡೋನ. ಹಾಗೆ ನಮ್ಮ ಮೌಲ್ಡ್ ಇರುತ್ತಲ್ಲ, ಅದನ್ನು ಎಲ್ಲ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊಳ್ಳಿ. ಚಕ್ಲಿ ಮೌಲ್ಡ್ನ ಅದು ಯಾವ ಶೇಪ್ ಇದೆಯೋ ಆ ಶೇಪಲ್ಲಿ ನೀವು ನೀಡ್ ಮಾಡ್ಕೊಂಡು ಆಟ ರೆಡಿ ಮಾಡಬೇಕು. ಇವಾಗ ಹಾಕ್ಕೊಳ್ಳಿ ಅದು, ನೋಡಿ ಸಿಲಿಂಡರ್ ಶೇಪಲ್ಲಿ, ಹೌದಾ, ಮಾಡಿ ಅದನ್ನು ಹಾಕ್ಬಿಟ್ಟು ಅದರದ್ದೆಲ್ಲ ಫಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಮತ್ತು ರೆಡಿ ಮಾಡ್ಕೊಳ್ಳಿ ಪ್ರೆಸ್ ಮಾಡಲಿಕ್ಕೆ, ತೆಂಗೊಳ್ ಪ್ರೆಸ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿ ಅದನ್ನು ಫಿಕ್ಸ್ ಮಾಡಿಬಿಟ್ಟು. ನೋಡಿ, ಅಷ್ಟಿರೋದು ತೂತಿರೋದು ಹಾಕಿದ್ದೀನಿ ನಾನು. ಇದರಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಪ್ರೆಸ್ ಮಾಡಿ, ಪ್ಲಾಸ್ಟಿಕ್ ಪೇಪರ್ ಮೇಲೆ ಪ್ರೆಸ್ ಮಾಡಿ. ನೀವು ಬೇಕಾದರೆ ಸೌಟಿನ ಮೇಲೆ ಮಾಡ್ಬೋದು, ನಂಗೆ ಧೈರ್ಯ ಆಗಲಿಲ್ಲ, ಅದಕ್ಕೆ ನಾನು ಇದ್ರ ಮೇಲೆ ಮಾಡಿಬಿಟ್ಟಿದ್ದೀನಿ ಪ್ಲಾಸ್ಟಿಕ್ ಪೇಪರ್ನು. ಏನು ಪರವಾಗಿಲ್ಲ, ಹೀಗೂ ಮಾಡ್ಬೋದು, ನೋ ಇಶ್ಯೂಸ್. ದಿಸ್ ಆಲ್ಸೋ ವರ್ಕ್ಸ್ ವೆರಿ ವೆಲ್. ನೋಡಿ, ಇವಾಗ ನಾನು ಹಾಕ್ತೀನಿ ನೋಡಿ ಎಣ್ಣೆಯಲ್ಲಿ. ಇವಾಗ ಎಣ್ಣೆ ಆಲ್ರೆಡಿ ಬಿಸಿಯಾಗಿದೆ, ಹಗೂರ ಎಣ್ಣೆಯಲ್ಲಿ ಸ್ಲೈಡ್ ಮಾಡ್ಕೊಂಬಿಡಿ ನೋಡಿ, ಎಷ್ಟು ಚೆನ್ನಾಗಾಗತ್ತೆ ನೋಡಿ. ಹೌದಾ, ಬೇಕಂತಿಲ್ಲ, ಅದ್ರ ಮೇಲೆ ಸೌಟ್ ಮೇಲೆ ಮಾಡ್ಕೊಂಡು ಹಾಕೋಬೇಕಂತೇನಿಲ್ಲ, ಹೀಗೂ ನಡೆಯುತ್ತೆ ನೋಡಿ. ಇವಾಗ ಒಂದ್ಸತಿ ಅದು ಫ್ರೈ ಆಗಿದೆ ಅಂತ ಗೊತ್ತಾದ್ಮೇಲೆ ಫ್ಲಿಪ್ ಮಾಡಿ, ಫ್ಲಿಪ್ ಆ್ಯಂಡ್ ಫ್ಲೈ ಫ್ಲಿಪ್ಪು ಫ್ರೈ ಮಾಡಿಬಿಟ್ಟೇ ಸಿಝಲಿಂಗ್ ಸ್ಟಾಪ್ ಆಗೋ ತನಕ ನೀವು ಇದನ್ನು ಫ್ಲಿಪ್ ಫ್ರೈ ಮಾಡಿಕೊಂಡು ಕಂಪ್ಲೀಟಾಗಿ ಕ್ರಿಸ್ಪಿ ಆಗೋ ತನಕ, ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿ, ಎಲ್ಲ ಎಣ್ಣೆನೆಲ್ಲ ಡ್ರೈನ್ ಮಾಡಿಬಿಟ್ಟು ಕೊಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ, ಆಲ್ರೆಡಿ ಮಾಡಿಟ್ಟಿದ್ದೀನಿ, ಇದರಲ್ಲಿ 1/8 ಆಗುತ್ತೆ 1 ಕಪ್ ಅಳತೆಯಲ್ಲಿ ನೋಡಿ. ಯಮ್ಮಿ, ನಿಮಗೆ ತೆಂಗೊಳಲ್ಲಿ ರೆಡಿ ಆಯಿತು, ತುಂಬ ಚೆನ್ನಾಗಿ ಕ್ರಿಸ್ಪಿ, ಫಸ್ಟ್ ಕ್ಲಾಸಾಗಿ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್ ಬಾಯ್.